ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್, ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ವ್ಲಾಗ್ ಯಾವುದ್ರ ಬಗ್ಗೆ ಅಂದರೆ, ಮುತ್ಯಾಲ ಮಡುವು ಫಾಲ್ಸ್ ಅಂತ ಒಂದಿದೆ, ಇದು ಬ್ಯಾಂಗ್ಳೂರ್ಗೆ ತುಂಬ ಹತ್ತಿರದಲ್ಲೇ ಇದೆ ಅಂದರೆ ಯಾರ ಕೈಲಿ ನಂಬಕ್ಕಾಗುತ್ತೆ? ಹೌದು ಗಾಯ್ಸ್, ತುಂಬ ಹತ್ತಿರದಲ್ಲೇ 40 ಕಿಲೋಮೀಟರ್ಸ್ ದೂರದಲ್ಲೇ ಇದೆ. ಈ ಪ್ಲೇಸ್ಗೆ ಯಾವ ಥರ ತಲುಪಬೇಕು ಅನ್ನೋದನ್ನೇ ಈ ವಿಡಿಯೋ ಪೂರ್ತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನನ್ನ ಜೊತೆಲಿ ಡಿಜಿಟಲಾಗಿ ಟ್ರಾವೆಲ್ ಮಾಡಿ ಬನ್ನಿ, ಯಾವ ಥರ ಹೋಗ್ಬೇಕಂತ ನೋಡೋಣ. ಫಸ್ಟ್ ನೀವು ಆನೇಕಲ್ ಹೋಗ್ಬಿಡಿ, ಅಲ್ಲಿಂದ ಡೈರೆಕ್ಟಾಗಿ 6 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಹೋದರೆ ನಿಮಗೆ ಫಾಲ್ಸ್ ಸಿಗ್ಬಿಡುತ್ತೆ. ಫಾಲ್ಸಿಗೂ ಮುಂಚೆ ನಿಮಗೆ ಎಂಟ್ರಿ ಫೀ ಮತ್ತು ಪಾರ್ಕಿಂಗ್ ಫೀನ್ ತೊಗೋಬೇಕಾಗುತ್ತೆ. ಇಲ್ಲಿ ನೋಡಿ, ಇವಾಗ ನೋಡ್ತಿದ್ದೀರಲ್ಲ, ಇದೇ ಪಾರ್ಕಿಂಗು. ನೀವು ಮೇಲ್ಗಡೆಯಿಂದ ಕೆಳಗಡೆ ಫಾಲ್ಸ್ಗೆ ಹೋಗೋಕ್ಕೆ ಸ್ಟೆಪ್ಸ್ ಮಾಡಿಟ್ಟಿದ್ದಾರೆ. ಇದು 250 ಸ್ಟೆಪ್ಸ್ ಇರ್ಬೋದು ಅನಿಸುತ್ತೆ. ಮೇ ಬಿ ಒಂದು 10 ಮಿನಿಟ್ಸ್ ನೀವು ವಾಕ್ ಮಾಡ್ಕೊಂಡೋದ್ರೆ ನೀವು ಕೆಳಗಡೆ ತಲುಪಿರ್ತೀರಾ. ಬಟ್ ಮಧ್ಯದಲ್ಲಿ ನಿಮಗೆ 2 ವ್ಯೂ ಪಾಯಿಂಟ್ಸು ಸಹ ಇದೆ. ಅದರಲ್ಲಿ ನೀವು 360 ವ್ಯೂವಲ್ಲಿ ಆರಾಮಾಗಿ ವ್ಯೂನ ಎಂಜಾಯ್ ಮಾಡಿಬಿಟ್ಟು ಸ್ವಲ್ಪ ಫೋಟೋಸ್ ತೊಗೊಂಡು ಆಮೇಲೆ ಮತ್ತೆ ನೀವು ಇಳಿಯಕ್ಕೆ ಸ್ಟಾರ್ಟ್ ಮಾಡ್ಬೋದು. ಜಸ್ಟ್ 10 ಮಿನಿಟ್ಸ್ ವಾಕ್ ಅಷ್ಟೇ, ನೀವು ಕೆಳಗಡೆ ತಲುಪಿರ್ತೀರಾ ಗಾಯ್ಸ್. ಗೈಸ್, ನೀವು ನೋಡ್ತಿದ್ದೀರಲ್ಲ, ಇದೇ ಈ ವಾಟರ್ಫಾಲು. ಏನು ಗುರು ವಾಟ್ರೇ ಇಲ್ಲ, ಇದನ್ನ ಯಾರು ಗುರು ವಾಟರ್ಫಾಲ್ ಅಂತಾರೆ ಅಂತ ನೀವು ಕೇಳ್ಬೋದು. ಬಟ್ ಪ್ರಾಪರ್ ಸೀಸನಲ್ಲಿ ಬಂದರೆ ನಿಮಗೆ ಇಲ್ಲಿ ಸೂಪರಾದ ವ್ಯೂ ನೋಡ್ಬೋದು ಗೈಸ್. ಯಾವ ಟೈಮಲ್ಲಿ ಅಂದರೆ ಮೂನ್ಸನ್ ಟೈಮಲ್ಲಿ ಬನ್ನಿ, ಇಲ್ಲಾಂದರೆ ಮಳೆ ಬಿದ್ದು ನೆಕ್ಸ್ಟ್ ಡೇ ಬನ್ನಿ, ಆವತ್ತಂತೂ ವಾಟರ್ ತುಂಬಾ ಇರುತ್ತೆ, ಆವಾಗ ನೋಡೋಕ್ಕೆ ಸೂಪರಾಗಿರುತ್ತೆ. ಮತ್ತೊಮ್ಮೆ ಇಲ್ಲಿ ಒಂದು ಟೆಂಪಲ್ ಸಹ ಇದೆ, ಪೂಜೆಗಳು ನಡೀತಾ ಇರುತ್ತೆ. ಆ ಟೆಂಪಲ್ನ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಇದೆ, ಏನು ಪೂಜೆಗಳು ನಡೀತಿದೆ ಅಂತ. ಮತ್ತೆ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಇನ್ನೊಂದು ವಿಡಿಯೋ ನಿಮಗೆ ತೋರಿಸ್ತಿದ್ದೀನಿ ಗೈಸ್. ಈ ಥರ ತುಂಬ ಜನ ವಿಡಿಯೋಸ್ ನೋಡಿದ್ದೀನಿ, ಬಟ್ ಯಾರೂ ಆ ವಾಟರ್ಫಾಲ್ನ ಕವರ್ ಮಾಡಿಲ್ಲ. ಇಲ್ಲಿಂದ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಆ ವಾಟರ್ಫಾಲ್ ನೀವು ನೋಡ್ಬೋದು, ತುಂಬಾ ಅದ್ಭುತವಾಗಿದೆ. ಹಲೋ ಗೈಸ್, ನಾವಿವತ್ತು ಮುತ್ಯಾಲ ಮಡುವು ಅನ್ನೋ ಪ್ಲೇಸಲ್ಲಿ ಇದ್ದೀವಿ. ಬಟ್ ಇಲ್ಲಿ ಈ ಸೀಸನಲ್ಲಿ ವಾಟರ್ ಇರೋಲ್ಲ, ಬಟ್ ಈ ಥರ ಒಂದು ಪ್ಲೇಸ್ ಇದೆ ಅನ್ನೋದಕ್ಕೋಸ್ಕರ ನಿಮಗೆ ತೋರ್ಸಕ್ಕಂತ ಬಂದಿದ್ದೀವಿ. ಸ್ವಲ್ಪ ನೋಡಿ ಹತ್ಕೊಂಡು ಹೋಗ್ಬೇಕಾಗುತ್ತೆ ಈ ಕಡೆ. ಇವಾಗ ನೀವು ನೋಡ್ತಿರ್ಬೋದು, ಫುಲ್ಲು ಬೇಲಿಲಿ ಹೋಗ್ತಿದ್ದೀವಿ. ಬರಬೇಕಾದ್ರೆ ಸ್ವಲ್ಪ ಗುಂಪಾಗಿ ಬನ್ನಿ, ಒಬ್ಬರೇ ಬರೋಕ್ಕೆ ಹೋಗಬೇಡಿ. ಈ ಸೆಕೆಂಡ್ ವಾಟರ್ಫಾಲ್ಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಇಲ್ಲಿ ಹೋಗೋ ದಾರಿ ಸ್ವಲ್ಪ ಚೆನ್ನಾಗಿಲ್ಲ ಅನ್ನೋದ್ರಿಂದ ಕಷ್ಟ ಆಗುತ್ತೆ. ಬಟ್ ನೀವು ವಾಟರ್ಫಾಲ್ ಹೋಗ್ತಿರುತ್ತಲ್ಲ ಆ ರೂಟಲ್ಲೇ ಬರ್ಬೋದು, ಮತ್ತು ಇಲ್ಲಿ ಸುತ್ತಾಕೊಂಡು ಈ ಥರನೂ ಬರ್ಬೋದು. ಮೇ ಬಿ ವಾಟರ್ ತುಂಬ ಹೋಗ್ಬೇಕಾದ್ರೆ ನೀವು ವಾಟರ್ಫಾಲ್ ರೂಟಲ್ಲಿ ಬರೋಕ್ಕಾಗಲ್ಲ, ಅದರಿಂದ ನೆಕ್ಸ್ಟ್ ವೇ ಬಂದು ಇದು. ಇಲ್ಲಿಂದ ಹೋಗಿ ಮತ್ತೆ ನೀವು ವಾಟರ್ಫಾಲ್ನ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋಗ್ಬೇಕಾಗುತ್ತೆ. ಬಟ್ ಈಗ ಸದ್ಯಕ್ಕೆ ವಾಟರ್ ಇಲ್ಲ ಅನ್ನೋದ್ರಿಂದ ನೀವು ಎರಡು ಕಡೆಯಿಂದನೂ ಬರ್ಬೋದು. ಬಟ್ ಈ ಥರನೂ ಬರ್ಬೋದು ಅಂತ ತೋರ್ಸೋಕ್ಕೋಸ್ಕರನೇ ನಾವು ಈ ಕಡೆ ಶ್ರಮಪಟ್ಟು ಈ ಕಡೆಯಿಂದ ಬರ್ತಿದ್ದೀವಿ. ಬಟ್ ಹೋಗ್ಬೇಕಾದ್ರೆ ನಾರ್ಮಲ್ ಆಗಿ ವಾಟರ್ಫಾಲ್ ಹೋಗುತ್ತಲ್ಲ ಆ ರೂಟಲ್ಲೇ ಹೋಗ್ತೀವಿ. ಇವಾಗ ನೋಡಿ, ಇಲ್ಲಿ ಸ್ವಲ್ಪ ಮುಂದಕ್ಕೆ ಹೋದ್ರೇ ನೀವು ವಾಟರ್ಫಾಲ್ ಸಿಗುತ್ತೆ. ಬಟ್ ವಾಟರ್ ಎಲ್ಲ ಬರ್ತಿದೆ ನೋಡಿ, ಅದು ನಿಮಗೆ ಕಾಣ್ತಿರ್ಬೋದು ವಿಡಿಯೋಲಿ ಯಾವ ಥರ ಇದೆ ಅಂತ. ತುಂಬಾ ಅದ್ಭುತವಾಗಿದೆ ನೋಡಿ ಗೈಸ್. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದೇ ಸೆಕೆಂಡ್ ವಾಟರ್ಫಾಲು. ಇವಾಗ ಸ್ವಲ್ಪ ವಾಟರ್ ಕಡಿಮೆ ಇದೆ. ನೀವು ಇವಾಗ ಕಡಿಮೆ ಇರೋದ್ರೆ ನೀವು ಇನ್ನೂ ಮೇಲೆ ಹೋಗಿ ಹತ್ಬಿಟ್ಟು ಅಲ್ಲೇ ಸ್ನಾನ ಮಾಡ್ಕೊಬರ್ಬೋದು, ಇಲ್ಲಾಂದರೆ ಇಲ್ಲೂ ಸ್ನಾನ ಮಾಡ್ಬೋದು. ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಸ್ಲಿಪ್ಪರ್ ಇರೋದ್ರಿಂದ ನೋಡ್ಕೊಂಡು ಓಡಾಡಿ. ಈಗ ಸೀಸನ್ ಇಲ್ಲ ಅನ್ನೋದ್ರಿಂದ, ವಾಟರ್ ಕಡಿಮೆ ಇರೋದ್ರಿಂದ ನೀವು ಆರಾಮಾಗಿ ಇಲ್ಲಿ ತನಕ ಬಂದು ನೋಡ್ಬೋದು. ಬಟ್ ತುಂಬ ವಾಟರ್ ಫ್ಲೋ ಆಗೋ ಟೈಮಲ್ಲಿ ನೀವು ಇಲ್ಲಿ ಬರೋಕ್ಕಾಗಲ್ಲ, ಯಾಕಂದರೆ ನೀವು ವಾಟರ್ ಕ್ರಾಸ್ ಮಾಡಿಕೊಂಡು ಇಲ್ಲಿ ತನಕ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ನೀವು ಫಸ್ಟ್ ವಾಟರ್ಫಾಲ್ ಏನು ತೋರಿಸಿದ್ವಲ್ಲ ಅಲ್ಲೇ ಸ್ಟಾಪ್ ಆಗಬೇಕಾಗುತ್ತೆ, ಅಲ್ಲಿಂದ ಸ್ವಲ್ಪ ವ್ಯೂ ನೋಡ್ಕೊಂಡು ಹಂಗೆ ಹೋಗಬೇಕಾಗುತ್ತೆ. ಬಟ್ ಈಗ ಇರೋ ಅಡ್ವಾಂಟೇಜ್ ಏನಂದರೆ ಆ ವಾಟರ್ ಇಲ್ಲ ಅನ್ನೋದಕ್ಕೋಸ್ಕರ ನೀವು ಇಲ್ಲಿ ತನಕ ಬರ್ಬೋದು. ನೋಡಿ ಗೈಸ್ ಯಾವ ಥರ ಇದೆ ಅಂತ. ಯಾಕೋ ಆವಾಗಲೇ ಹೇಳಿದ್ನಲ್ಲ, ನೀವು ವಾಟರ್ಫಾಲ್ ಬರೋ ರೂಟಲ್ಲೇ ನೀವು ಆರಾಮಾಗಿ ಡೈರೆಕ್ಟಾಗಿ ಬರ್ಬೋದು ಅಂತ. ಇದೇ ಆ ರೂಟು. ಇವಾಗ ಸದ್ಯಕ್ಕೆ ವಾಟರ್ ಇಲ್ಲ ಅನ್ನೋದ್ರಿಂದ ನೀವು ಆರಾಮಾಗಿ ಓಡಾಡ್ಬೋದು. ಮತ್ತು ಇಲ್ಲಿಗೆ ಯಾರಾದರೂ ಬರೋ ಪ್ಲ್ಯಾನ್ ಇದ್ದರೆ ನೀವು ಬ್ಯಾಂಗ್ಳೂರಿಂದ ಜಸ್ಟ್ 40 ಕಿಲೋಮೀಟರ್ಸ್ 1.5 ಅವರ್ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ಬರ್ಬೋದು. ಜಸ್ಟ್ ನೀವು ಎಂಟ್ರಿ ಫೀ ಮತ್ತು ಪಾರ್ಕಿಂಗ್ ಫೀ ಮಾತ್ರ ಪೇ ಮಾಡಬೇಕಾಗುತ್ತೆ, ಬೇರೆ ಏನು ಫೀನೂ ಇಲ್ಲ. ಇಲ್ಲಿ ನೀವು ಆರಾಮಾಗಿ ಒಂದು ಹಾಫ್ ಡೇ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ನೀವು ಫ್ಯಾಮಿಲಿ ಜೊತೆನಾದರೂ ಬನ್ನಿ, ಇಲ್ಲಾಂದರೆ ಕಪಲ್ಸ್ ಆಗು ಬನ್ನಿ, ನಿಮ್ಮನ್ನು ಯಾರೂ ಕ್ವಶನ್ ಮಾಡಲ್ಲ. ಅದರಿಂದ ನೀವೇನಾದರೂ ಒಂದು 40 ಕಿಲೋಮೀಟರ್ಸು ಇಲ್ಲಿ 1.5 ಅವರ್ ಟ್ರಾವಲಲ್ಲಿ ಒಂದು ಒಳ್ಳೆ ಫಾಲ್ಸ್ ನೋಡಬೇಕಂತ ಅಂದ್ಕೊಂಡಿದ್ರೆ ಮೂನ್ಸನ್ ಟೈಮಲ್ಲಿ ಬಂದುಬಿಟ್ಟು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗಿ ಗೈಸ್. ಬೇರೆ ಟೈಮಲ್ಲಿ ಬರೋಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ನೀವು ಮಳೆ ಒಂದು ಕಾಲ ಇರುತ್ತಲ್ಲ ಆ ಟೈಮಲ್ಲಿ ಬಂದು ನೋಡ್ಕೊಂಡು ಹೋಗಿ, ಆವಾಗ ನಿಮಗೆ ಒಳ್ಳೆ ವ್ಯೂಸ್ ಸಿಗುತ್ತೆ. ಈಗಲೂ ನೀವು ಸೆಕೆಂಡ್ ಫಾಲ್ಸ್ ಏನಿದೆಯಲ್ಲ ಅಲ್ಲಿ ನೋಡಿದ ವ್ಯೂ ನಿಮಗೆ ಚೆನ್ನಾಗಿರುತ್ತೆ. ಬಟ್ ತುಂಬ ವಾಟರ್ ಫ್ಲೋ ಆಗಬೇಕಾದ್ರೆ ಅಲ್ಲಿ ಹೋಗೋದು ಕಷ್ಟ ಆಗುತ್ತೆ. ಅದರಿಂದ ನೋಡಿಕೊಂಡು ಮೂನ್ಸನ್ ಟೈಮಲ್ಲಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ ಗೈಸ್. ಇಲ್ಲಿ ಲೇಡೀಸ್ಗೋಸ್ಕರ ಡ್ರೆಸ್ ಚೇಂಜಿಂಗ್ ರೂಮ್ಸು ಇಟ್ಟಿದ್ದಾರೆ, ಅದರಿಂದ ನಿಮಗೆ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನೀರಲ್ಲಿ ಆಟ ಆಡ್ಕೊಂಬೋದು, ನೀವು ಡ್ರೆಸ್ ಚೇಂಜು ಸಹ ಇಲ್ಲೇ ಮಾಡ್ಕೊಬೋದು. ಮತ್ತು ನಾನು ಹೇಳಿದ್ನಲ್ಲ ದೇವಸ್ಥಾನ ಇದೆ ಅಂತ, ಇವಾಗ ನೀವು ನೋಡ್ತಿದ್ದೀರಲ್ಲ ಅದೇ ದೇವಸ್ಥಾನ. ಇಲ್ಲಿ ಅರ್ಕೆಗಳು ಮತ್ತು ಪೂಜೆಗಳು ಹೋಮ ಎಲ್ಲ ನಡೀತಿರುತ್ತೆ ಆವಾಗವಾಗ. ಇಲ್ಲಿರೋ ದೇವಸ್ಥಾನ ಬಂದು ಶಿವನ ದೇವಸ್ಥಾನ ಅಂತ ಹೇಳ್ತಾರೆ. ಇವಾಗ ನೀವು ನೋಡಿ ಯಾವ ಥರ ಇದೆ ಅಂತ. ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ, ಇಲ್ಲಿ ನೀವು ಬೈಕನ್ನ ಪಾರ್ಕಿಂಗಲ್ಲಿ ಹಾಕ್ತಿದ್ರೆ ಅಂದರೆ ನಿಮ್ಮ ಹತ್ರ ಏನಾದರೂ ಇಂಪಾರ್ಟೆಂಟ್ ವಸ್ತು ಇದ್ದರೆ ಆರಾಮಾಗಿ ತೆಗೆದು ಕೈಯಲ್ಲೇ ಇಟ್ಕೊಬಿಡಿ. ಯಾಕಂದರೆ ಇಲ್ಲಿ ತುಂಬ ಮಂಕೀಸ್ ಇರೋದ್ರಿಂದ ಅವು ಜಿಪ್ಪನ್ನು ಸಹ ಅವೇ ತೆಗೆದು ಹುಟ್ಟನ್ನು ನಾಶ ಮಾಡ್ತವೆ. ಈಗ ಬೇಕಾದರೆ ನೀವು ಏನಾದರೂ ಬರಬೇಕಾದ್ರೇ ರೈಸು ಮತ್ತು ಆ ಥರ ಏನಾದ್ರು ತೊಗೊಂಬಂದ್ಬಿಟ್ಟು ಅವಾಗ ಹಾಕ್ಬಿಡ್ಬೋದು. ಮತ್ತು ಈ ಪ್ಲೇಸ್ನ ಇನ್ನೊಂದು ಹೆಸರಲ್ಲೂ ಕರೀತಾರೆ, ಪರ್ಲ್ ವ್ಯಾಲಿ ಅಂತಲೂ ಕರೀತಾರೆ. ಪಕ್ಕದಲ್ಲಿ ನೀವು ನೋಡ್ಬೋದು ಒಂದು ಪಾರ್ಕು ಸಹ ಇದೆ. ಇದು ಚಿಲ್ಡ್ರನ್ಗೋಸ್ಕರ ಇಟ್ಟಿರೋ ಪಾರ್ಕು. ನೀವು ಮಕ್ಕಳ ಜೊತೆ ಏನಾದರೂ ಬಂದರೆ ಇಲ್ಲೂ ಸಹ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಸ್ವಲ್ಪ ಯೂಟೋ ನೋಡಿಕೊಂಡು ಅಲ್ಲಿ ಮುಂದಕ್ಕೆ ಹೋದರೆ ನಿಮಗೆ ಬೋಟಿಂಗು ಸಹ ಇದೆ ಗೈಸ್. ಅದರಿಂದ ಅಲ್ಲೂ ನೀವು ಆರಾಮಾಗೆ ಒಂದು 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಷ್ಟೇ ಗೈಸ್ ಈ ವಿಡಿಯೋ. ಏನಾದರೂ ನಿಮಗೆ ತುಂಬ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಂಗೆ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನೀವು ಕೊಡೋ ಸಪೋರ್ಟು ನಮಗೆ ತುಂಬಾ ಇಂಪಾರ್ಟೆಂಟು. ಅದರಿಂದನೇ ನಾವು ಮತ್ತೆ ಮತ್ತೆ ಒಳ್ಳೆ ಕಂಟೆಂಟ್ನ ನಿಮಗೆ ತೋರ್ಸೋಕ್ಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ ಫ್ರಮ್ ನವೀನ್, ಸೈನಿಂಗ್ ಆಫ್. ಬಾಯ್ ಗೈಸ್.